ದೇವರ ಅತಿ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರವಾಗಲಿ. ಕ್ರಿಸ್ತನಲ್ಲಿ ನನ್ನ ಪ್ರೀತಿಯ ಸಹೋದರ ಸಹೋದರಿಯರೇ, ಇನ್ನೊಂದು ಮುಂಜಾನೆ ವೇಳೆಯಲ್ಲಿ ಉದಯಕಾಲದ ವಾಕ್ಯ ಭಾಗದೊಟ್ಟಿಗೆ ನಿಮ್ಮೊಟ್ಟಿಗೆ ಬರೋದಕ್ಕೆ ನಾನು ಬಹಳ ಸಂತೋಷವನಾಗಿದ್ದೀನಿ. ಈ ದಿನದಲ್ಲಿ ದೇವರು ನಮಗೋಸ್ಕರ ಮಾತನಾಡುತ್ತಿರುವಂಥ ವಾಕ್ಯವನ್ನು ಧ್ಯಾನಿಸುವುದಾದರೆ, ಯೆಶಾಯನು ಬರೆದ ಪ್ರವಾದನೆ ಗ್ರಂಥ 48:17 ವಚನದಲ್ಲಿ ವಾಕ್ಯ ಹೀಗೆ ಮಾತನಾಡ್ತಾ ಇದೆ: ನಾನೇ ನಿನ್ನ ದೇವರಾದ ಯೆಹೋವನು, ನಿನಗೆ ವೃದ್ಧಿ ಮಾರ್ಗವನ್ನು ಬೋಧಿಸಿ ನೀನು ನಡೆಯಬೇಕಾದ ದಾರಿಯಲ್ಲಿ ನಿನ್ನನ್ನು ನಡೆಸುವವನಾಗಿದ್ದೇನೆ. ಹಾಲೆಲೂಯಾ. ಪ್ರೀತಿಯುಳ್ಳ ದೇವಜನರೇ, ಉದಯ ಕಾಲದ ವಾಕ್ಯ ಭಾಗಗಳಲ್ಲಿ ಸ್ವಲ್ಪ ಪ್ರತಿನಿತ್ಯವೂ ನಮಗೆ ಉದಯ ಕಾಲದಲ್ಲಿ ವಾಕ್ಯದೊಟ್ಟಿಗೆ ನಮ್ಮನ್ನು ಅವ್ರು ಮಾತನಾಡ್ತಾರೆ ಅಂದರೆ, ನಾವು ನಡೆಯಬೇಕಾದ ಮಾರ್ಗವನ್ನು ಬೋಧಿಸಿ ಆತನ ಒಂದು ಚಿತ್ತಕ್ಕೆ ವಿಧೇಯರಾಗಿ ನಡೆಯಬೇಕೆಂಬಂಥ ಉದ್ದೇಶದಿಂದ ಆ ಮಾರ್ಗವನ್ನು ನಮಗೆ ಬೋಧಿಸುವಂಥವರಾಗಿರ್ತಾರೆ. ನಾವು ಅದೇ ಮಾರ್ಗದಲ್ಲಿ ದಿನವೆಲ್ಲ ನಡೆಯುವುದಾದರೆ ಅದು ನಮಗೆ ವೃದ್ಧಿ ಮಾರ್ಗವೂ ಕೂಡ ಆಗಿರುತ್ತದೆ, ಅದು ಆಶೀರ್ವಾದದ ಮಾರ್ಗವೂ ಕೂಡ ಆಗಿರುವಂಥದ್ದಾಗಿದೆ. ಯಾಕೆಂದರೆ ನಾನೇ ನಿನ್ನ ದೇವರಾದ ಯೆಹೋವನು, ನಿನಗೆ ವೃದ್ಧಿ ಮಾರ್ಗವನ್ನು ಬೋಧಿಸಿ ಅಂದರೆ ಅಭಿವೃದ್ಧಿಯ ಮಾರ್ಗವನ್ನು, ಅದು ಜ್ಞಾನದಲ್ಲಾಗಿರ್ಬೋದು, ಆತ್ಮಿಕತೆಯಲ್ಲಾಗಿರ್ಬೋದು, ಬೌದ್ಧಿಕತೆಯಲ್ಲಾಗಿರ್ಬೋದು, ಎಲ್ಲದರಲ್ಲೂ ದಿನೇ ದಿನೇ ನನ್ನ ಮಕ್ಕಳು ವೃದ್ಧಿಯಾಗಿ ಬರಬೇಕೆಂಬಂಥ ಉದ್ದೇಶದೊಟ್ಟಿಗೆ ದೇವರು ನಮ್ಮನ್ನು ನಿಮ್ಮನ್ನು ಅವರು ಪ್ರತಿನಿತ್ಯವೂ ಪರಿಪಾಲಿಸುತ್ತಾ ನಮಗೋಸ್ಕರ ಒಂದೊಂದು ವಾಕ್ಯದೊಟ್ಟಿಗೆ ಮಾತನಾಡುವಂತರಾಗಿರ್ತಾರೆ. ಯಾಕೆಂದರೆ ಏಸಪ್ಪ ಪ್ರತಿನಿತ್ಯವೂ ತನ್ನ ಮಕ್ಕಳು ಬೆಳಿಬೇಕು, ವೃದ್ಧಿಯಾಗಬೇಕು ಎಂಬಂಥ ಒಂದು ಉದ್ದೇಶದೊಟ್ಟಿಗೆ ಅವರು ನಮಗೆ ವಾಕ್ಯದಿಂದ ಸಂದರ್ಶನ ಮಾಡುವಂಥವರಾಗಿರ್ತಾರೆ. ಅವ್ರು ಹೇಳ್ತಾ ಇದ್ದಾರೆ, ನಿನಗೆ ವೃದ್ಧಿ ಮಾರ್ಗವನ್ನು ಬೋಧಿಸಿ ನೀನು ನಡೆಯಬೇಕಾದ ಮಾರ್ಗವನ್ನು ನಿನಗೆ ತಿಳಿಸುವೆನು, ನಿನಗದನ್ನು ಬೋಧಿಸಿ ನಡೆಸುವೆನು ಅಂತ. ಯಾಕೆಂದರೆ ನಾವು ನಮ್ಮ ಆಲೋಚನೆಯಲ್ಲಿ ಆಗಿರ್ಬೋದು, ನಮ್ಮ ಜ್ಞಾನದಲ್ಲಿ ನಡೆಯುವುದಾದರೆ ನಮಗೆ ಯಾವುದೇ ರೀತಿಯಾದ ಫಲಗಳು ಆಶೀರ್ವಾದಗಳನ್ನು ನಿತ್ಯವಾಗಿ ನಾವು ಕಾಣುವುದಕ್ಕೆ ಆಗುವುದಿಲ್ಲ. ಅದಕ್ಕೆ ಯೇಸಪ್ಪ ಹೇಳ್ತಾ ಇದ್ದಾರೆ, ಮುಂಜಾನೆ ವೇಳೆಯಲ್ಲಿ ನಾವು ನಡೆಯಬೇಕಾದ ಮಾರ್ಗವನ್ನು ಅವರು ನಮಗೆ ಪ್ರತಿನಿತ್ಯ ಬೋಧಿಸುವಂಥವರಾಗಿದ್ದಾರೆ. ಆ ಮಾರ್ಗವನ್ನು ನಾವು ಕಿವಿಗೊಟ್ಟು ಕೇಳುತ್ತಾ, ಹೌದು ಅಪ್ಪ ನಿನ್ನ ಉಪದೇಶವನ್ನು ನಾನು ಕೇಳ್ತೀನಿ, ಇವತ್ತು ನೀನು ಬೋಧಿಸುವಂಥ ಮಾರ್ಗದಲ್ಲೇ ನಾನು ನಡೆಯುವಂಥವನಾಗ್ತೀನಿ ಅಂತ ನಮ್ಮ ನಾವು ಸಮರ್ಪಿಸಿಕೊಡೋಣ. ಯಾಕೆಂದರೆ ಆತನ ಆಜ್ಞೆಗಳನ್ನು ಕೇಳುವುದು ಅದೆಷ್ಟೋ ಒಳ್ಳೆಯದು, ನಮ್ಮ ಜೀವಿತಕ್ಕೆ ಅದು ಆಶೀರ್ವಾದಕರವಾಗಿದೆ. ಮುಂಜಾನೆ ವೇಳೆಯಲ್ಲಿ ದೇವರು ಮಾತನಾಡಿದಂಥ ವಾಕ್ಯಕ್ಕಾಗಿ ನಾವು ಪ್ರಾರ್ಥನೆ ಮಾಡಿಕೊಳ್ಳೋಣವೇ. ಪ್ರೀತಿ ಸ್ವರೂಪನಾದ ಯೇಸುವೆ, ಮೋಹನತನಾದ ತಂದೆ, ಪರಿಶುದ್ಧಾತ್ಮನೆಪ್ಪ, ಉದಯ ಕಾಲದಲ್ಲಿ ಕರ್ತನೆಪ್ಪ, ನಿನ್ನ ಮಕ್ಕಳೊಟ್ಟಿಗೆ ಮಾತನಾಡಿದ್ದಕ್ಕಾಗಿ ಸ್ತೋತ್ರ ಅಪ್ಪ. ನಮಗೆ ನೀನು ಈ ಮುಂಜಾನೆ ವೇಳೆಯಲ್ಲಿ ಅಪ್ಪ ವೃದ್ಧಿ ಮಾರ್ಗವನ್ನು ಬೋಧಿಸಿ ಅಪ್ಪ ಆತ್ಮಿಕತೆಯಲ್ಲಿ ಆಗಿರ್ಬೋದು ಅಪ್ಪ ನಮಗೆ ಬೇಕಾದಂಥ ಅಭಿವೃದ್ಧಿಯನ್ನು ಆ ಮಾರ್ಗವನ್ನು ಬೋಧಿಸುತ್ತಾ ಕರ್ತನೆಪ್ಪ, ನಾವು ಈ ದಿನವೆಲ್ಲ ನಡೆಯಬೇಕಾದಂಥ ಮಾರ್ಗವನ್ನು ಕೂಡ ನೀವು ತಿಳಿಯಪಡಿಸುವಂಥವರಾಗಿದ್ದೀರಾ. ಅದಕ್ಕಾಗಿ ನಿಮಗೆ ವಂದನೆ ಸಲ್ಲಿಸ್ತೀವಿ ಅಪ್ಪ. ಈ ದಿನದಲ್ಲಿ ಒಬ್ಬೊಬ್ಬರು ಮಕ್ಕಳು ಕರ್ತನೆಪ್ಪ, ನಿನ್ನ ಚಿತ್ತದಂತೆ ನೀನು ತೋರಿಸುವಂಥ ಮಾರ್ಗದಲ್ಲಿ ನಡೆಯುತ್ತಾ ನಿನಗೆ ವಿಧೇಯರಾಗಿ ನಡೆಯುತ್ತೀವಿ. ಕೃಪೆ ಮಾಡಿಕೊಡು, ಆಶೀರ್ವದಿಸು. ಯೇಸು ಕ್ರಿಸ್ತನ ಒಂದೇ ನಾಮದಲ್ಲಿ ಬೇಡಿ ಹೊಂದಿದವೆ ಜೀವವುಳ್ಳ ಪರಲೋಕದ ತಂದೆಯೇ. ಆಮೇನ್, ಆಮೇನ್. ದೇವರು ನಿಮ್ಮನ್ನು ಹೆಚ್ಚಾಗಿ ಆಶೀರ್ವದಿಸು.